Sir, very terrible. In fact, those days graphics are like that. One thing, sir, I have to say, during my uncle did movies like Mayura, Bakruvana, and Satya Rishchandra, and you know the historical. Uliyaharina Mevo. Uliyaharina Mevo. What all movies, man? What all movies? ಇವತ್ತು ನಾವು ಏನು ಬಾಹುಬಲಿಯನ್ನ ಇವಾಗ ನಾವು ನೋಡಿದ್ವೋ ಅವರು ಬಹುಶಃ ಅವತ್ತೇ ಅದನ್ನೆಲ್ಲ ಊಹಿಸ್ಕೊಂಡು ಮಾಡಿದಂತ ದಿನಗಳು ಎಲ್ಲೋ ನಾವು ಮಧ್ಯದಲ್ಲಿ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಕ್ಕಾಗ್ಲಿಲ್ವೋ ಅನ್ನೋದನ್ನ ಬಿಟ್ರೆ ಯಾರು ಯಾವ ಇಂಡಸ್ಟ್ರಿನೂ ಬೇರೆ ಲ್ಯಾಂಗ್ವೇಜ್ ಮಾತಾಡಲ್ಲ ಪರ್ದೆ ಮುಂದೆ ಕ್ಯಾಮ್ರಾ ಮುಂದೆ ಕ್ಯಾಮ್ರಾ ಮುಂದೆ ಕಾಣಿಸೋ ಎಲ್ಲಾ ಕ್ಯಾಮ್ರಾಗಳಿಗೂ ಕಲಾವಿದ್ರೆ ಎಲ್ಲಾ ಕಲಾವಿದ್ರು ಕ್ಯಾಪ್ಚರ್ ಮಾಡೋದು ಕ್ಯಾಮ್ರಾನೇ ಸೊ ಹಾಗಾಗಿ There is no such differentiation about the kind of budget or the other things. Even on the Bahubali, a South Indian film can grab a collection or a gross collection of over 1,500 crores, which no other Indian cinema had made till then. I think that is a big achievement. I don't think budget or the reach really matters. It is the quality which matters. Every cinema should just speak one language, quality. Our quality tagamandra. ನಾನು ಹಿಂದಿ ತಮಿಳ್ ತೆಲುಗು ಮಲಯಾಳಂ ಯಾವುದೇ ಭಾಷೆ ಮಾತಾಡಲಿ ಸ್ಪ್ಯಾನಿಶ್ ಫಿಲ್ಮ್ಸ್ ಎಲ್ಲ ನಮಗೆ ಅರ್ಥ ಆಗ್ತಿರೋ ಸುಮ್ಮನೆ ನೋಡ್ತೀವಿ ಹೆಂಗ್ ನೋಡ್ತೀವಿ ಪಿಕ್ಚರ್ ಚೆನ್ನಾಗಿದೆ ಅಂತಾನೆ ನೋಡ್ತೀವಿ ಕಲಿ ಸಬ್ ಟೈಟಲ್ಸ್ ನೋಡಿಕೊಂಡು ಹಾಗೆ ನಮ್ಮ ಸಿನಿಮಾಗಳು ಪಿಕ್ಚರ್ನ ಚೆನ್ನಾಗಿರೋದನ್ನ ತಕ್ಕೊಟ್ಬಿಡ್ತು ಒಳ್ಳೊಳ್ಳೆ ಸಬ್ ಟೈಟಲ್ಸ್ ಹಾಕೊಟ್ಬಿಟ್ರೆ ಯಾರು ನೋಡಲ್ಲ ವರ್ಲ್ಡ್ ವೈಡ್ ಮಾರ್ಕೆಟ್ ಅನ್ನ ಕ್ಯಾಪ್ಚರ್ ಮಾಡ್ಬೋದು ಬಹಳ ದೂರವಿಲ್ಲ ಆದಷ್ಟು ಬೇಗ ಮಾರ್ಕೆಟ್ನ ರೀಚ್ ಮಾಡ್ತೀವಿ ಆದಷ್ಟು ಬೇಗ ಹಲವಾರು ಅಭಿಮಾನಿಗಳನ್ನ ರೀಚ್ ಮಾಡ್ತೀವಿ ಈ ಇಂಡಸ್ಟ್ರಿನೂ ಎಲ್ಲಾ ಇಂಡಸ್ಟ್ರಿಗಳ ಜೊತೆ ಒಂದೊಂದು ಕಬಡ್ಡಿ ಆಡಕ್ಕೆ ರೆಡಿ ಆಗ್ತಾರೆ ಅಂತ ನಾನು ಹೇಳಿದ್ವಿ